ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಖುಷಿ ಮನು ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಮೊದಲಿಗೆ ನಾವು ಕೇಕ್ ಕಟ್ ಮಾಡಿದ್ವಿ. ನಮ್ಮ ಜೊತೆ ಇರೋದು ಯೋಜಿತ್ ಅಂತ. ಯೋಜಿ ಬಂದು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗು. ನಮಗೆಲ್ಲ ತುಂಬಾ ಇಷ್ಟ ಯೋಜಿ ಅಂತಂದರೆ. ಪಾಪುಗೂ ಅಷ್ಟೇ ತುಂಬ ಇಷ್ಟ. ಪಾಪುಗೆ ಕೇಕ್ ತುಂಬಾ ಇಷ್ಟ ಆಯಿತು, ತಿಂತಿದ್ದಾಳೆ. ನಾವು ಅವಳಿಗೋಸ್ಕರನೇ ಕೇಕ್ ಎಲ್ಲ ಕಟ್ ಮಾಡಿದ್ವಿ, ಇಲ್ಲಾಂದರೆ ನಮಗೇನು ಕೇಕ್ ಕಟ್ ಮಾಡಲೇಬೇಕು ನ್ಯೂ ಇಯರ್ಗೆ ಅಂತಲೂ ಏನಿಲ್ಲ. ಪಾಪುಗೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಇಷ್ಟ, ಅವಳು ತುಂಬ ಖುಷಿಯಿಂದ ಇರ್ತಾಳೆ ಅಂತ ನಾವು ಕಟ್ ಮಾಡಿದ್ವಿ. ಕೇಕ್ ತುಂಬಾ ಚೆನ್ನಾಗಿತ್ತು. ನಾವು ಕೇಕ್ನ ಆನ್ಲೈನಲ್ಲಿ ತರಿಸಿದ್ವಿ ಝೊಮ್ಯಾಟೊಯಿಂದ. ಸೊ ಇಲ್ಲಿ ಐ ಜಿ ರೋಡಲ್ಲಿ ಬೇಕ್ ಹೌಸ್ ಅಂತ ಇದೆ ಚಿಕ್ಕಮಗಳೂರಲ್ಲಿ, ಅಲ್ಲಿಂದ ಆರ್ಡರ್ ಮಾಡಿದ್ವಿ. ಸೊ ವಿತಿನ್ 15-20 ಮಿನಿಟ್ಸಲ್ಲಿ ನಮಗೆ ಆರ್ಡ್ರ್ ಸಿಕ್ತು. ಇದೆಲ್ಲ ಆದಮೇಲೆ ನಾವು ಹೊರಗಡೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಈಗ ಚಿಕ್ಕಮಗಳೂರಲ್ಲಿ ಬೋರೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬಂದ್ವಿ ಪಾಪುನ ಕರ್ಕೊಂಡು. ತುಂಬ ದಿನ ಆಯಿತು ಪಾಪುನ ಎಲ್ಲೂ ನಾವು ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಅಂತ ಇಲ್ಲಿಗೆ ಬಂದ್ವಿ. ನೋಡಿ ಇಲ್ಲಿ ಒಳಗೆ ಹೋಗ್ತಿದ್ವಿ. ಪಾಪುನ ಇಲ್ಲಿ ಕೂತ್ಕೊ ಅಂದರೆ ಅಲ್ಲಿ ಅವಳು ಧೂಳೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಅವಳಿಗೆ ಎಲ್ಲ ಕಡೆ ತುಂಬ ಕ್ಲೀನಾಗಿರಬೇಕು, ನಾನು ಈ ಕಡೆ ಕೂತ್ಕೋತೀನಿ ಅಂತ ಇಲ್ಲೂ ಬಂದು ಧೂಳು ಕ್ಲೀನ್ ಮಾಡ್ತಿದ್ದಾಳೆ. ನನ್ನ ಪಾಪುನ ಎತ್ಕೊಳ್ಳೋಕೆ ಹೋದರೆ ಅವಳು ಬರ್ತಿರ್ಲಿಲ್ಲ, ನಾನೇ ಓಡಾಡಬೇಕು, ಒಬ್ಬಳೇ ಓಡಾಡಬೇಕು ಬಿಡು ಅಂತ ಇದು ಮಾಡ್ತಿದ್ಲು. ಓಡಾಡ್ತಾಳೆ ಆದರೂ ನನಗೆ ಭಯ, ಆಯಿಲೆಲ್ಲ ಕಲ್ಲೆಲ್ಲ ಇದೆ, ಅವಳು ನಿಧಾನಕ್ಕೂ ಹೋಗಲ್ಲ, ಜೋರಾಗಿ ಓಡಿ ಓಡಿ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಸೊ ನಿಧಾನಕ್ಕೆ ಕರ್ಕೊಬರ್ತಿದ್ದೆ, ಆದರೂ ಒಂದ್ಸಲ ಇಲ್ಲಿ ಬಿದ್ದಲು, ಅಂದರೆ ಏನೂ ಗಾಯ ಏನೂ ಆಗಲಿಲ್ಲ, ಹಂಗೆ ಚೂರು ಇದಾಯಿತು. ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಬ್ರಿಡ್ಜ್ ಥರ ಇದೆ, ಅದ್ರ ಮೇಲೆ ಓಡಾಡೋಣ ಅಂತಂದರೆ ನಾನೇ ಓಡಾಡಬೇಕು ಬಿಡು ಅಂತಿದ್ಲು. ನನ್ನ ಕೈ ಹಿಡ್ಕೊಳಕ್ಕೂ ಬರ್ತಿರ್ಲಿಲ್ಲ ಅವಳು. ಸೊ ಸ್ವಲ್ಪ ದೂರ ಹೋದ್ಲು ಮತ್ತು ನಾನೇ ಅವಳನ್ನ ಎತ್ಕೊಂಡು ಬಂದೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ, ಯಾರಾದರೂ ಚಿಕ್ಕಮಗಳೂರಲ್ಲಿ ಇರೋರು ಮಕ್ಕಳನ್ನ ಕರ್ಕೊಂಡು ಹೋಗಂಗಿದೆ, ಹೋಗಿ ಬನ್ನಿ. ಅಥವಾ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕದಾಗಿ ಪೂಲ್ ಇದೆ, ಅಲ್ಲಿ ವಾಟರ್ ಫಾಲ್ಸ್ ಥರ ಇದೆ, ಲೈಕ್ ಫೌಂಟೇನ್ ಅಂತ ಹೇಳ್ಬೋದು. ಚಿಕ್ಕದಾಗಿ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು, ಪಾಪು ಇದೆಲ್ಲ ನೋಡಿ ಆಟ ಆಡ್ತಿದ್ಲು. ಪೂಲ್ ಒಳಗಡೆ ಬಾತ್ಕೋಳಿ ಎಲ್ಲ ಇತ್ತು, ಪಾಪು ನನಗೆ ಚಾಕ್ಲೇಟ್ ಬೇಕು ಅಂತ ಆಟ ಮಾಡ್ತಿದ್ಲು, ಅಲ್ಲಿ ಚಾಕ್ಲೇಟ್ ಕೊಡಿಸಿದ್ವಿ. ಸೊ ಚಾಕ್ಲೇಟ್ ನಾನು ತಿನ್ನಿಸ್ತೀನಿ ಅಂದರೆ ಅವಳು ಕೊಳ್ತಿರ್ಲಿಲ್ಲ, ನಾನೇ ತಿನ್ನಬೇಕು ಅಂತ ಅವಳೇ ತಿಂತಿದ್ಲು. ಅವಳು ಮುಗ್ದಲ್ಲಿ ಎಷ್ಟು ಖುಷಿ ನೋಡಿ ಚಾಕ್ಲೇಟ್ ತಿನ್ನೋದಕ್ಕೆ. ನಾವು ಯಾವಾಗಲೂ ಕೊಡಲ್ಲ, ಯಾವಾಗಾದರೂ ಹೊರಗಡೆ ಬಂದಾಗ ಆಟ ಮಾಡಿದಾಗ ಅಷ್ಟೇ ಯಾವಾಗಾದರೂ ಕೊಡ್ತೀವಿ. ಇಲ್ಲಿ ಬಾತುಕೋಳಿಗಳು ಒಳಗೆ ಇತ್ತು, ಪೂಲ್ ಒಳಗಡೆ ಇತ್ತು, ಆದರೆ ಈಗ ಹೊರಗಡೆ ಬಂದಿದ್ದಾವೆ ನೋಡಿ. ರಘು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ. ಎಲ್ಲ ಒಳಗಡೆ ಎಲ್ಲ ಸುತ್ತಾಡಿದ್ಮೇಲೆ ನಾವು ಕೊನೆಯಲ್ಲಿ ಆ ಟ್ರೈನ್ಗೆ ಬಂದ್ವಿ. ಅಲ್ಲೊಂದು ಚಿಕ್ಕದಾಗಿ ಟ್ರೈನ್ ಇದೆ, ಮಕ್ಕಳು ದೊಡ್ಡವರು ಎಲ್ಲರೂ ಹೋಗ್ಬೋದು ಈ ಟ್ರೈನಲ್ಲಿ. ಬೋರೆ ಸುತ್ತ ಎರಡು ರೌಂಡ್ ಹಾಕಿಸ್ತಾರೆ. ಟ್ರೈನ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ 5 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೋರೆ ಎಂಟ್ರೆನ್ಸ್ ಫೀಸ್ ಬಂದು 20 ರುಪೀಸ್ ಇರುತ್ತೆ. ಅದು ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಪರ್ಮಿಷನ್ ಕೊಡ್ತಾರೆ, 500 ಚಾರ್ಜ್ ಮಾಡ್ತಾರೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದಿರೋರೆಲ್ಲ ತುಂಬ ಜನ ಮಕ್ಕಳನ್ನ ಕರ್ಕೊಬಂದಿದ್ರು, ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪಾಪು ಎಲ್ಲ ಕಡೆ ಓಡಾಡಿಕೊಂಡು ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ಲು. ಅಲ್ಲಿ ಕೆಲವು ಮಕ್ಕಳು ಸ್ಕೂಲಿಂದ ಎಲ್ಲ ಬಂದಿದ್ದರು, ಟ್ರಿಪ್ ಥರ ಚಿಕ್ಕದಾಗಿ ಬಂದಿದ್ದರು. ಪಾಪು ಅವರಿಗೆಲ್ಲ ಹಾಯ್ ಮಾಡ್ತಿದ್ಲು. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಒಂಥರ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಹೋದಂಗೆ ಇತ್ತು, ಆದರೆ ಇಲ್ಲಿ ತುಂಬ 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 ಕಮ್ಮಿ ಬಜೆಟಲ್ಲಿ ಅಷ್ಟೇ. ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ನಾನು ಸಜೆಸ್ಟ್ ಮಾಡ್ತೀನಿ, ಹೋಗ್ಬೋದು ಇಲ್ಲಿಗೆ. ನೋಡಿ ಇಲ್ಲಿ ತುಂಬ
ಮರಗಿಡಗಳಿದ್ದಾವೆ. ಬೋರೆ ತುಂಬ ದೊಡ್ಡದಾಗಿದೆ, ನಾವು ತುಂಬ ಹೋಗ್ಲಿಲ್ಲ, ಒಳಗೂ ಹೋಗ್ಲಿಲ್ಲ, ಮೇಲೆ ಜೊತೆ ಮೇಲೆ ಹೋದಂಗೆ ನಾವೊಂದು 2 hours ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಪಾಪು ನಮ್ಮ ಹತ್ರ ಬರ್ತಿರ್ಲಿಲ್ಲ, ನಾನೇ ಓಡಾಡಬೇಕು ಓಡಾಡಬೇಕು ಅಂತ ಇದು ಮಾಡ್ತಿರ್ಲಿಲ್ಲ, ಅವಳಿಗೆ ಕಾಲು ನೋವಾಗತ್ತೆ ಅಂತ ನಾವು ತುಂಬ ಹೊತ್ತಿರಲಿಲ್ಲ ಅಲ್ಲಿ. ಟ್ರೈನಲ್ಲಿ ಕೂತ್ಕೊಂಡಿದ್ದು ಅಷ್ಟೇ, ಪಾಪು ಒಂದು ನಿಮಿಷನೂ ಆಗಲಿಲ್ಲ, ನಿದ್ದೆ ಮಾಡಿಬಿಟ್ಲು, ಈಗ ನಿದ್ದೆ ಮಾಡ್ತಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಮರಗಿಡಗಳಿದ್ದಾವೆ ಸುತ್ತನೂ. ಇಲ್ಲಿ ಚಿಕ್ಕದಾಗಿ ಗುಹೆ ಥರ ಕಾಣುತ್ತೆ, ಅದ್ರ ಒಳಗಡೆ ಹೋದಂಗೆ ತುಂಬ ಕತ್ಲಾಗುತ್ತೆ. ಹೊರಗಡೆಯಿಂದ ಈ ಥರ ಕಾಣುತ್ತೆ ನೋಡಿ ಗುಹೆ. ನಾನು ಇದೆಲ್ಲ ನೋಡಿ ಪಾಪು ತುಂಬ ಖುಷಿಯಾಗಿ ಆಟ ಆಡ್ತಾಳೆ ಅಂದ್ಕೊಂಡೆ, ಆದರೆ ಅವಳು ಟ್ರೈನಲ್ಲಿ ಹತ್ತಿದಂಗೆ ಒಂದು ನಿಮಿಷದ್ದು ಆಗಲಿಲ್ಲ, ಇನ್ನು ಮುಂಚೆನೇ ಅವಳು ನಿದ್ದೆ ಮಾಡಿಬಿಟ್ಲು. ಸುಸ್ತಾಗಿತ್ತು ಅವಳಿಗೆ ಎಲ್ಲ ಕಡೆ ಆಟ ಆಡಿ, ಹಂಗಾಗಿ ನಿದ್ದೆ ಮಾಡಿದ್ಲು. ಕೆಲವೊಂದು ಕಡೆ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಕಡೆ ರಘು ಫೋಟೋಸ್ ತೊಗೊಂಡಿದ್ದಾರೆ, ಫೋಟೋಸ್ ಹಾಕ್ತಿದ್ದೀನಿ ಇಲ್ಲಿ ನೋಡ್ಕೊಬನ್ನಿ. ಫೋಟೋಸ್ ಜೊತೆಗೆ ಆ ಪಾಪು ಆಟ ಆಡ್ತಿರೋ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವು ನೋಡ್ಕೊಬನ್ನಿ. ಬೋರೆಯಿಂದ ಮನೆಗೆ ಬಂದಮೇಲೆ ಪಾಪು ಮಲಗಿದ್ಲು. ಮಲಗೆದ್ದಾದ್ಮೇಲೆ ಈಗ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಂತ ನೋಡ್ತಿದ್ವಿ. ನೋಡಿ ಪಾಪು ನನ್ನೇ ನೋಡ್ತಿದ್ದಾಳೆ, ನಾನು ಮೊಬೈಲಲ್ಲಿ ಕ್ಯಾಮ್ರಲ್ಲಿ ಮಾತಾಡ್ತಿದ್ರೆ ರೆಕಾರ್ಡ್ ಮಾಡ್ತಿದ್ದೀನಿ, ಮಾತಾಡ್ತಿದ್ರೆ ಪಾಪು ನನ್ನೇ ನೋಡ್ತಿದ್ದಾಳೆ, ಅವ್ಳು ಕನ್ಫ್ಯೂಸ್ ಆಗಿದ್ದಾಳೆ ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ. ಮೊದಲಿಗೆ ರಘು ಮೊಬೈಲ್ ಆರ್ಡ್ರ್ ಮಾಡಿದ್ರು, ಸೊ ಇದು ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M52. ಸೊ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಅಮೆಝಾನಲ್ಲಿ. ಸೊ ನೋಡೋಣ ಹೇಗಿದೆ ಅಂತ. ಇದು ನಾನು ಮುಂಚೆನೇ ಲೈಕ್ ಕ್ಯೂರಿಯಾಸಿಟಿಗೆ ಓಪನ್ ಮಾಡಿಬಿಟ್ಟಿದ್ದೆ, ಬಟ್ ಈಗ ಇನ್ನೊಂದ್ಸಲ ತೋರಿಸ್ತಿದ್ದೀನಿ. ಪಾಪು ನೋಡಿ ಖುಷಿಯಾಗಿದ್ದಾಳೆ, ಖುಷಿಯಾಗಿ ನೋಡ್ತಿದ್ದಾಳೆ ಏನಿದು ಹೊಸದು ಅಂತ. ಇದು ಡಾರ್ಕ್ ಬ್ಲೂ ಕಲರಲ್ಲಿದೆ, ಇದ್ರ ಜೊತೆ ಒಂದು ಚಾರ್ಜರ್ ಬಂದಿದೆ ನೋಡಿದ್ರಲ್ಲ, ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು. ಇದು ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M52, 8 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಸ್ಟೋರೇಜ್ ಇದೆ. ಸೊ ನನಗೆ ಮೊಬೈಲ್ ನೆಸೆಸಿಟಿ ಇತ್ತು ಅಂತ ರಘು ಆರ್ಡ್ರ್ ಮಾಡಿದ್ದಾರೆ ಇದು. ಸೊ ಇದು ಲಾಂಚ್ ಆಗಿ ಜಸ್ಟ್ 2 months ಆಗಿದೆ, ಲಾಸ್ಟ್ ತಿಂಗಳು ರಘುನು ತೊಗೊಂಡಿದ್ರು. ಇದ್ರ ಪ್ರೈಸ್ ಬಂದು 37,000. ಸೊ ರಘು ಹತ್ರ ICICI ಅಮೆಝಾನ್ ಕ್ರೆಡಿಟ್ ಕಾರ್ಡ್ ಇದೆ, ಅದರಿಂದ 5% ಡಿಸ್ಕೌಂಟ್ ಸಿಕ್ಕಿದೆ, ಮತ್ತು ನ್ಯೂ ಇಯರ್ ಸೇಲಲ್ಲಿ ಡಿಸ್ಕೌಂಟ್ ಸಿಕ್ಕಿ ನಮಗೆ ಇದು 30,000 ಸಿಕ್ಕಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಯೂಸ್ ಮಾಡಿ ಹೇಗಿದೆ ಅಂತ ನೆಕ್ಸ್ಟು ವ್ಲಾಗ್ಸಲ್ಲಿ ಹೇಳ್ತೀನಿ. ನನಗೆ ಮೇಯ್ನ್ ಇದು ವೀಡಿಯೋಗೆ ಕ್ಯಾಮ್ರಾಗೆ ಚೆನ್ನಾಗಿರಬೇಕು ಅಂತ ಈ ಮೊಬೈಲ್ ಅವರು ಆರ್ಡ್ರ್ ಮಾಡಿದ್ದಾರೆ. ಅದಾದಮೇಲೆ ಆಫೀಸಿಂದ ಗಿಫ್ಟ್ ಬಂದಿತ್ತು, ಇದು ಬಂದು ಚಾಕ್ಲೇಟ್ ಸೆಲೆಬ್ರೇಷನ್ಸ್ ಪ್ಯಾಕ್. ಪಾಪುಗೆ ತುಂಬಾ ಇಷ್ಟ ಆಯಿತು ನೋಡಿ, ಅವಳು ಫುಲ್ ಇಷ್ಟ ಆಗ್ಬಿಟ್ಟಿದೆ.
ಅದಾದಮೇಲೆ ಪಾರ್ಕರ್ ಪೆನ್ ಒಂದು, ಇದ್ರ ಜೊತೆಗೆ ಒಂದು ಟ್ರಾವೆಲ್ ಬ್ಯಾಗ್ ಸಹ ಕೊಟ್ಟಿದ್ದಾರೆ. ಸೊ ಇದು ಮೂರೂ ಒಂದೇ ಪ್ಯಾಕಲ್ಲಿ ಆಫೀಸಿಂದ ಕೊರಿಯರ್ ಮಾಡಿದರು. ಪ್ರತಿ ವರ್ಷ ಆಫೀಸಿಂದ ನಮಗೆ ಗಿಫ್ಟ್ ಇರುತ್ತೆ ನ್ಯೂ ಇಯರ್ಗೆ. ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಕೊರಿಯರ್ ಮಾಡಿದ್ದಾರೆ. ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು, ಪಾಪುಗೂ ಅಷ್ಟೇ. ಇದು ಬಂದು ಆ್ಯರೋ ಬ್ರ್ಯಾಂಡ್ದು ಪ್ಯೂರ್ ಲೆದರ್. ಇದು ಪ್ರೈಸ್ ಬಂದು 3000 ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಒನ್ ಡೇ ಟ್ರಿಪ್ ಆ ಥರ ಎಲ್ಲಾದರೂ ಹೊರಗೋದಾಗ ತುಂಬ ಯೂಸ್ ಆಗುತ್ತೆ. ಈ ಎಲ್ಲ ಗಿಫ್ಟ್ಸ್ನು ನನಗೆ ತುಂಬಾ ಇಷ್ಟ ಆಯಿತು. ಸೊ ಒಳಗೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಪಾಪು ಈಗ ಬ್ಯಾಗ್ನೆಲ್ಲ ನೋಡ್ತಿದ್ದಾಳೆ, ಅವಳಿಗೆ ಬ್ಯಾಗ್ ತುಂಬಾ ಇಷ್ಟ ಆಗಿದೆ. ಅವಳಿಗೆ ಈ ಥರ ಗಿಫ್ಟ್ಸ್ ಎಲ್ಲ ತುಂಬಾ ಇಷ್ಟ. ಚಾಕ್ಲೇಟ್ ಓಪನ್ ಮಾಡು ಅಂತಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್.